ನಮಸ್ತೆ, ಇದು ಬುಧವಾರ ಹಾಗೆ ಗುರುವಾರದ ಎರಡು ದಿನದ ಬ್ಲಾಗ್. ಇನ್ನು ನಮ್ಮನೇಲಿ ಧನಿಯಾ ಪುಡಿ ಖಾಲಿ ಆಗಿಬಿಟ್ಟಿತ್ತು. ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು, ಆದರೆ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ಆದರೆ ಈಗ ಈ ಬೇಸಿಗೆ ಟೈಮಲ್ಲಿ ನಾವು ಯಾವುದೇ ರೀತಿಯ ಅಂದರೆ ಸಾಂಬಾರ್ ಪುಡಿ ಆಗ್ಬೋದು, ಧನಿಯಾ ಪುಡಿ ಆಗ್ಬೋದು, ಈ ರೀತಿ ಯಾವುದಾದ್ರೂ ಮಾಡ್ಕೋಬೇಕು ಅಂತಂದರೆ ಇದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಬಿಸಿಲು ಅಷ್ಟು ಚೆನ್ನಾಗಿರತ್ತಲ್ವಾ, ನೀಟಾಗಿ ನಾವು ಧನಿಯಾ ಆಗಲಿ ಇಲ್ಲ ಮೆಣಸಿನ್ಕಾಯಿ ಆಗಲಿ ಒಣಗಿಸ್ಕೋಬೋದು. ಹಾಗಾಗಿ ನಾನು ಮಾಡಿಕೊಂಡೆ. ಇನ್ನು ನಾನು ಯಾವ ರೀತಿ ಧನಿಯಾ ಪುಡಿನ ಮಾಡಿದ್ದೀನಿ ಅನ್ನೋದನ್ನ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಲಾಂಗ್ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ, ಅದರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗೇನೇ ಇನ್ನು ಗುರುವಾರ ಬೆಳಿಗ್ಗೆ ನಾನು ಹೆಲ್ದಿ ಡ್ರಿಂಕ್ಗೆ ಅಂತ ಹೇಳಿ ಬೆಟ್ಟದ ನೆಲ್ಲಿಕಾಯಿನ ತಂದಿದ್ರು, ಅದರದ್ದೇ ಜ್ಯೂಸ್ನ ಮಾಡಿದ್ದೆ. ಇನ್ನು ಟಿಫನ್ಗೆ ವಾಂಗಿಬಾತ್ನ ಮಾಡಿದ್ದೆ. ವಾಂಗಿಬಾತ್ ಬಂದು ನಮ್ಮ ಹನಿ ಫೇವ್ರೇಟು, ಅಂದರೆ ರೈಸ್ ಐಟಮಲ್ಲಿ ಅವಳಿಗೆ ಯಾವುದಾದ್ರೂ ಒಂದು ಐಟಮ್ ಇಷ್ಟ ಅಂದರೆ ಅದು ವಾಂಗಿಬಾತು. ಸೊ ಅವಳಿಗಾಗಿ ನಾನು ವಾಂಗಿಬಾತ್ನ ಮಾಡಿದ್ದೆ. ಇನ್ನು ಇವತ್ತಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.